ಸ್ಪೀಕರ್ ಹೇಳಿಬಿಟ್ಟಿದ್ದಾರೆ. ರೇವಣ್ಣ ಅವರು ಭೇಟಿ ಮಾಡಲಿಕ್ಕೆ ಹೋದರಂತೆ. ಹೊಸ ಸ್ಪೀಕರ್ ಇಟ್ಕೊಂಡು ಬೇಕಾದ ಕಲಾಪ ನಡೆಸ್ಕೊಳ್ಳಿ, ದಯವಿಟ್ಟು ನನ್ನನ್ನು ಮಾತ್ರ ಒತ್ತಡಕ್ಕೆ ಸಿಕ್ಕಾಕಿಸ್ಬೇಡಿ, ಸಾಕಾಗಿದೆ ನನಗೆ. ಬೇಕಾದ್ರೆ ಹೊಸ ಸ್ಪೀಕರ್ ಮಾಡ್ಕೊಳ್ತೀರಾ, ಮಾಡ್ಕೊಳ್ಳಿ. ಮತ್ತೇನೋ ವೋಟಿಂಗ್ ಮಾಡ್ಕೊಳ್ಳಿ, ವೋಟಿಂಗ್ ಮಾಡಿದ್ಮೇಲೆ ಬಹುಮತ ಹೇಗಿದ್ರು ಇದ್ರೆ ಸ್ಪೀಕರ್ ಆಯ್ಕೆ ಮಾಡಿಕೊಳ್ಳಿ. ನೀವು ನನ್ನ ಮೇಲಂತೂ ಒತ್ತಡವನ್ನು ಹಾಕಬೇಡಿ. ಆಯಿತು, ನಾನು ಟೈಮ್ ಕೊಟ್ಟಾಯಿತು. ಶುಕ್ರವಾರ ಕೂಡ ನೋಡಿದೆ, ಶುಕ್ರವಾರನೂ ಆಗಲಿಲ್ಲ. ಸೋಮವಾರ ಅಂತ ಅವತ್ತು ಮಾತು ಕೊಟ್ಟಿದ್ದೆ, ಮಾತು ಕೊಟ್ಟಿದ್ರು ಕೂಡ ಈಗಲೂ ನೀವು ಮುಂದಕ್ಕೆ ಹಾಕಿ ಮುಂದಕ್ಕೆ ಹಾಕಿ 24 ಗಂಟೆ ಟೈಮ್ ಕೊಡಿ, 48 ಗಂಟೆ ಟೈಮ್ ಕೊಡಿ ಅಂದರೆ ಇದಕ್ಕೆ ನಾನಲ್ಲ, ನಿಮ್ಮ ಇಂಥ ಬೇಡಿಕೆಗಳಿಗೆ ನಾನು ಸೂಕ್ತವಾದ ವ್ಯಕ್ತಿಯಲ್ಲ. ಬೇಕಾದರೆ ಹೊಸ ಸ್ಪೀಕರ್ ಇಟ್ಕೊಳ್ಳಿ, ಕಲಾಪ ನಡೆಸಿ, ನನ್ನನ್ನು ವಚನ ಭ್ರಷ್ಟನನ್ನಾಗಿ ಮಾಡಬೇಡಿ. ರಾತ್ರಿ 9 ಗಂಟೆ ಒಳಗಡೆ ವಿಶ್ವಾಸಮತ ಮುಗಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ ಸ್ಪೀಕರ್. 9 ಗಂಟೆ ಡೆಡ್ ಲೈನ್, 9 ಈಗ 6 ಗಂಟೆಯಿಂದ ಅಂದ್ಕೊಳ್ತಾ ಇದ್ವಿ, ಓಕೆ. 6 ಗಂಟೆ ಆದಮೇಲೆ ಈಗ ಗದ್ದಲ ಆಗ್ತಾ ಇದೆ, ಎಲ್ಲ ಕಡೆಯಿಂದಲೇ ಗದ್ದಲ ಶುರುವಾಗಿದೆ. 10 ನಿಮಿಷಗಳ ಕಾಲ ಸದನವನ್ನು ಮುಂದೂಡಿಕೆ ಕೂಡ ಮಾಡಿದ್ದಾರೆ. ಇದರ ಮಧ್ಯೆ ನೋಡ್ರಪ್ಪ, ನಿಮಗೆ ನಾನು ಸೂಕ್ತ ಅಲ್ಲ ಅಂತ ಅನಿಸಿದ್ರೆ ಹೊಸ ಸ್ಪೀಕರ್ನ ಆಯ್ಕೆ ಮಾಡಿಕೊಳ್ಳಿ, ಕೂರಿಸಿ ಹೇಗೆ ಬೇಕೋ ಹಾಗೆ ಸದನನ ನಡೆಸ್ಕೊಂಡು ಹೋಗಿ. ನನ್ನ ತಕರಾರು ಇಲ್ಲ ಅದಕ್ಕೆ. ಆದರೆ ಈ ಸಂದರ್ಭದಲ್ಲಿ ರಾತ್ರಿ 9 ಗಂಟೆವರೆಗೂ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟರ ಒಳಗಾಗಿ ವಿಶ್ವಾಸ ಮತಯಾಚನೆಯ ಮತ ಪ್ರಕ್ರಿಯೆ ಮುಗಿದು ಹೋಗಬೇಕು. ಇಲ್ಲದೇ ಇದ್ರೆ ಕಷ್ಟ. ಇದಕ್ಕೆ ನನ್ನನ್ನು ನೀವು ಮುಂದೆ ಎಳಿಬೇಡಿ, ನನ್ನ ಮೇಲೆ ಒತ್ತಡವನ್ನು ಕೂಡ ಹೇರಬೇಡಿ ಅನ್ನೋ ಒಂದು ಖಡಕ್ ಎಚ್ಚರಿಕೆಯನ್ನು ಸ್ಪೀಕರ್ ರಮೇಶ್ ಕುಮಾರ್ ಅವರು ದೋಸ್ತಿ ನಾಯಕರುಗಳಿಗೆ ಕೊಟ್ಟಿದ್ದಾರೆ. ಇದು ಇವರ ಫೈನಲ್ ವಾರ್ನಿಂಗ್ ಅಂತ ಕಾಣುತ್ತೆ, ಒಂದು ಖಡಕ್ ಸಂದೇಶ ಇದು. 17ನೇ ದಿನ ವಿಶ್ವಾಸಮತ ಕೇಳ್ತೀವಿ ಅಂತ ಹೇಳಿದ್ಮೇಲೆ 17ನೇ ದಿನ ಇದು, ನಾನು ವಿಶ್ವಾಸಮತ ಯಾಚನೆ ಮಾಡಿಬಿಡ್ತೀನಿ ಅಂತ ಹೇಳಿದ್ಮೇಲೆ ಐಡಿ ಪ್ರಕ್ರಿಯೆ ಶುರುವಾಗಿ 17ನೇ ದಿನ ಆಯಿತು. ಇಷ್ಟಾದರೂ ಕೂಡ ಇಲ್ಲಿವರೆಗೂ ಯಾವ ನಿರ್ಧಾರಕ್ಕೂ ಬಂದಿಲ್ಲ. ಮಾತನಾಡಬೇಕು, ಅವ್ರು ಮಾತನಾಡಬೇಕು, ಇವ್ರಿಗೂ ಅವಕಾಶ ಕೊಡಿ, ಅವ್ರಿಗೂ ಅವಕಾಶ ಕೊಡಿ, ಇದೇ ಒಂದು ಧಾಟಿಯಲ್ಲಿ ಇದೇ ಒಂದು ರಾಗದಲ್ಲಿ ಹೋಗ್ತಾ ಇದೆ. ಹಾಗಾಗಿ ಈ ರಾಗಕ್ಕೆ ಇವತ್ತು ಬ್ರೇಕ್ ಹಾಕಲೇಬೇಕು ಅಂತ ಬಹುಶಃ ಸ್ಪೀಕರ್ ರಮೇಶ್ ಕುಮಾರ್ ಅವರು ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಕಾರಣ ಇಷ್ಟೇ, ಶುಕ್ರವಾರ ಅವರು ಮಾತನಾಡಿದರು, ಅವರು ಸಿದ್ದರಾಮಯ್ಯನವರು ಕೂಡ ಹೇಳಿದರು ಸೋಮವಾರ ಮುಗಿಸ್ಬಿಡೋಣ ಅಂತ ಹೇಳಿ. ಹಾಗಾಗಿ ಬಹುಶಃ ಇವತ್ತು ಮುಗಿಸಬಹುದಾಗುತ್ತೆ. 9 ಗಂಟೆವರೆಗೂ ಸಿಎಂಗೆ ಟೈಮ್, ಸದನಕ್ಕೆ ಹಾಜರಾಗಿಲ್ಲ. ಅಲ್ಲಿ ಕಡತ ಯಜ್ಞದಲ್ಲಿ ಮುಖ್ಯಮಂತ್ರಿಗಳ ಬ್ಯುಸಿ, ಕಡತ ಯಜ್ಞ ಕಚೇರಿಯಲ್ಲಿ ಫೈಲ್ ಮೇಲೆ ಫೈಲ್ ಅಲ್ಲಿ ಬೇಗ ಮೂವ್ ಆಗ್ತಾ ಇದೆ. ಜನಗಳ ಕೆಲಸ ಅಂತ ಕಾಣುತ್ತೆ, ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಜನಗಳ ಕೆಲಸ. ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿತ್ತೋ ಅಂಥ ಫೈಲ್ಗಳಿಗೆ ಸೈನ್ ಹಾಕ್ತಿರಬಹುದು, ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಜನಗಳ ಕೆಲಸದಲ್ಲಿ ಮುಖ್ಯಮಂತ್ರಿಗಳು ಬ್ಯುಸಿ, ಸದನಕ್ಕೆ ಹಾಜರಾಗಿಲ್ಲ. ಈ ನಡುವೆ 9 ಗಂಟೆ ಡೆಡ್ ಲೈನ್ ಫಿಕ್ಸ್. ಇಡಸೊಳಗೆ ಪ್ರತಿನಿಧಿ ಆನಂದ ಬೈದನ ಮನೆ ಸಂಪರ್ಕ ಇದ್ದಾರೆ. ಆನಂದ, 10 ನಿಮಿಷಗಳ ಕಾಲ ಕಲಾಪವನ್ನು ಮುಂದೂಡಿಕೆ ಮಾಡಿದ್ರು, ಇದರ ಮಧ್ಯೆ ಮತ್ತೆ ಟೈಮ್ ಕೇಳೋ ಕೆಲಸ ಶುರುವಾಗಿತ್ತು. ಇಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಕಚೇರಿಯಲ್ಲಿ ಫೈಲ್ ಮೂವ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರಂತೆ, ಹೌದಾ? ಎಸ್ ರಮಾಕಾಂತ್, ಮಧ್ಯಾಹ್ನ ಕಲಾಪ ಆರಂಭದಾಗಿಂದ ಕೂಡ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಲಾಪಕ್ಕೆ ಹಾಜರಾಗಿಲ್ಲ. ತಮ್ಮ ಕಚೇರಿಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರಮುಖವಾಗಿರತಕ್ಕಂಥ ಫೈಲ್ಗಳನ್ನ ಸಚಿವರು ಮತ್ತು ಶಾಸಕರು ತಂದ್ರೆ ಅದಕ್ಕೆ ಕ್ಲಿಯರ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಸೊ ಹೀಗಾಗಿ ಅವರು ಇನ್ನೂ ಕೂಡ ಕಲಾಪಕ್ಕೆ ಹಾಜರಾಗಿಲ್ಲ. ಕಲಾಪವನ್ನು 10 ನಿಮಿಷಗಳ ಕಾಲ ಈಗ ಮುಂದೂಡಿದ್ದಾರೆ. ಸೊ ಈಗ ಸೂಚನೆ ಕೊಡ್ತಾ ಇದೆಯಾ ಅಂತ, ಈಗ ಕೆಲವು ಸೂಚನೆಗಳು ಹಾಗೆ ಕಂಡು ಬರ್ತಾ ಇದೆ. ಇವತ್ತು ಈಗ ರಾಜಭವನದ ಮುಂದೆ ಪೊಲೀಸ್ ಬಿಗಿ ಭದ್ರತೆ ಜಾಸ್ತಿ ಆಗೋದು, ಸ್ಪೀಕರ್ ರಮೇಶ್ ಕುಮಾರ್ ಅವರು ನನ್ನನ್ನು ವಚನ ಭ್ರಷ್ಟನನ್ನಾಗಿ ಮಾಡಬೇಡ ಅಂತ ಹೇಳಿರೋದು, ನಿಮ್ಮ ಇಂಥ ಕೆಲಸಕ್ಕೆ ನಾನಲ್ಲ, ಬೇಕಿದ್ರೆ ಬೇರೆ ಸ್ಪೀಕರ್ನ ನೀವು ಹುಡುಕೊಳ್ಳಿ, ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿರೋದು, ಈ ಕಡೆ ಇಷ್ಟು ದಿನಗಳಲ್ಲಿ ಕಲಾಪ ನಡೆದ ಇಷ್ಟು ದಿನಗಳಲ್ಲಿ ಮುಖ್ಯಮಂತ್ರಿಗಳು ಇಂಥ ತರಾತುರಿಯಲ್ಲಿ ಯಾವತ್ತೂ ಇರಲಿಲ್ಲ. ಊಟ ಆದ್ಮೇಲಿಂದ ನಾಪತ್ತೆ ಆಗಿದ್ರು, ಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ ಅಂತ ನೋಡಿದ್ರೆ ಅವ್ರ ಆಫೀಸಲ್ಲಿ ಫೈಲ್ಗಳನ್ನು ಮೂವ್ ಮಾಡೋದ್ರಲ್ಲಿ ಬ್ಯುಸಿ ಅಂತ ಹೇಳಿದ್ರೆ ಇದು ಎಂಡ್ ಗೇಮ, ಆಟದ ಕೊನೆ ಅಂಕಣಕ್ಕೆ ಬಂದುಬಿಟ್ಟಿದ್ದಾರಾ ಇವರು ಅಂತ. ಈಗ ನೋಡ್ತಾ ಇರುವಂತ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಇವತ್ತು ಯಾವುದೇ ಕಾರಣಕ್ಕೂ ವಿಶ್ವಾಸಮತ ಯಾಚನೆಯ ಪ್ರಕ್ರಿಯೆ ಪೂರ್ಣಗೊಳ್ಳುವಂಗೆ ಕಾಣ್ತಾ ಇಲ್ಲ. ನಾಳೆಗೆ ಅದು ಮುಂದೂಡಿಕೆ ಆಗಬಹುದು ಅನ್ನೋದು ಬಹುತೇಕವಾಗಿ ಕಾಣ್ತಾ ಇದೆ. ಯಾಕೆಂತಂದ್ರೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸದಸ್ಯರುಗಳು ಬಹಳ ಮುಕ್ತವಾಗಿದ್ದಾರೆ. ಒಂದು ಕಡೆ ಅವರು ತಮ್ಮದೇ ಆಗಿರ್ತಕ್ಕಂಥ ಚಟುವಟಿಕೆಗಳು ನಿರತರಾಗಿದ್ದಾರೆ. ಇನ್ನೊಂದು ಕಡೆ ಪ್ರತಿಪಕ್ಷ ಯಾವುದೇ ಕ್ಷಣಕ್ಕೂ ವಿಶ್ವಾಸಮತ ಯಾಚನೆಯ ಮತ ಪ್ರಕ್ರಿಯೆಗಳು ಆರಂಭಗೊಂಡಿದೆ. ಎಲ್ಲ ಶಾಸಕರು ಒಗ್ಗಟ್ಟಿಗಿರಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ 105 ಜನ ಪ್ರತಿಪಕ್ಷ ಶಾಸಕರು ಒಂದು ಕಡೆ ಇರುವಂತದನ್ನು ನೋಡ್ತಾ ಇದ್ದಾರೆ. ಆದ್ರೆ ಸದನದಲ್ಲಿ ಇವತ್ತು ವಿಶ್ವಾಸಮತ ಯಾಚನೆಯ ಅಂತಿಮವಾಗಿರ್ತಕ್ಕಂಥ ಪ್ರಕ್ರಿಯೆಗೆ ನಡೀತಕ್ಕಂಥದ್ದು ಬಹುತೇಕ ಕಡಿಮೆ. ಒಂದೊಮ್ಮೆ ಆ ರೀತಿಯ ಪ್ರಕ್ರಿಯೆಗಳಾಗಿದ್ದೆ ಆದ್ರೆ ಸಹಜವಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸದನಕ್ಕೆ ಬಂದು ವಿಧಾಯದ ಭಾಷಣ ಆದ್ರೂ ಕೂಡ ಮಾಡ್ತಿದ್ರು, ಬಿಜೆಪಿನ ಟಾರ್ಗೆಟ್ ಮಾಡಿಕೊಂಡು ವಾಗ್ದಾಳಿನ ಕೂಡ ಮಾಡ್ತಿದ್ರು. ಇರುವ ಸಂದರ್ಭವನ್ನು ಬಳಸ್ಕೊಂಡು ವಾಗ್ದಾಳಿ ಮಾಡುವಂಥ ಎಲ್ಲ ಅವಕಾಶಗಳನ್ನು ಕೂಡ ಬಳಸ್ತಾ ಇದ್ರು. ಆದ್ರೆ ಈಗಿರುವಂತ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ರಾತ್ರಿ ಎಷ್ಟೊತ್ತಾದ್ರೂ ಕೂಡ ಚರ್ಚೆ ಆಗ್ಲಿ, ಹೊಸಬರಿಗೆ ಅವಕಾಶಗಳು ಸಿಗ್ಲಿ, ಹೊಸ ಶಾಸಕರಿಗೆ ಮಾತಾಡ್ಲಿಕ್ಕೆ ಎಷ್ಟು ಅವಕಾಶ ಬೇಕು ಅಷ್ಟು ಅವಕಾಶ ಸಿಗ್ಲಿ, 9 ಗಂಟೆ ತನಕ ಚರ್ಚೆ ಆಗ್ಲಿ. ಆದ್ರೆ ಇವತ್ತು ವಿಶ್ವಾಸಮತ
ಯಾಚನೆ ಬೇಡ, ಒಂದು ದಿನಗಳ ಕಾಲ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ಮುಂದುವರಿಲಿ, ನಾಳೆ ಮುಂದೆ ಹೋಗಲಿ. ಆನಂದ್, ಒಂದ್ ಪ್ರಶ್ನೆ ಇಲ್ಲಿ ಏನಂತ ಹೇಳಿದ್ರೆ, ಆಯ್ತು ಇವರೇನ ಅಂದ್ಕೊಳ್ತಾ ಇದ್ದಾರೆ ನಾಳೆಗೆ ಮುಂದೂಡಿಕೆ ಆಗೇ ಬಿಡುತ್ತೆ ಅಂತ ಪ್ಲಾನ್ ಅಲ್ಲಿ ಇರಬಹುದು ದೋಸ್ತಿಗಳು. ಇದಕ್ಕೂ ಮಧ್ಯೆ ಹಠಕ್ಕೆ ಬಿದ್ದು ಸ್ಪೀಕರ್ ರಮೇಶ್ ಕುಮಾರ್ ಅವರು ಇವತ್ತೇ ವಿಶ್ವಾಸಮತವನ್ನು ಮತಕ್ಕೆ ಹಾಕಿ ಅಂದ್ರೆ ಏನಾಗುತ್ತೆ ಆನಂದ್? ಯಾವುದೇ ಅಂತಿಮವಾದ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಸರ್ಕಾರ. ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ವಿಶ್ವಾಸಮತ ಯಾಚನೆಯ ಪ್ರಕ್ರಿಯೆಯನ್ನ ಅಂದ್ರೆ ಪ್ರಸ್ತಾಪವನ್ನು ಮಂಡನೆ ಮಾಡಿರ್ತಕ್ಕಂಥ ಅವರೇ ಆಗಿರೋದ್ರಿಂದ ಅಂತಿಮವಾಗಿರ್ತಕ್ಕಂಥ ಏನು ಭಾಷಣವನ್ನು ಅವರೇ ಮಾಡ್ಬೇಕಾಗತ್ತೆ. ಒಂದೊಮ್ಮೆ ಅವರು ಅಂತ ಅವಕಾಶಗಳನ್ನ ಬಳಸ್ಕೊಳ್ತಾರೆ, ಯಾವುದೇ ರಾಜಕೀಯ ಪಕ್ಷದ ನಾಯಕರಾದ್ರೂ ಕೂಡ ಇಂಥ ಸಂದರ್ಭಗಳು ಬಳಸ್ಕೊಂಡು ರಾಜಕೀಯವಾಗಿರುವಂತಹ ಸಂದೇಶ ರವಾನೆ ಮಾಡ್ಲಿಕ್ಕೆ ಅವಕಾಶ ಬಳಸ್ಕೊಂಡೇ ಬಳಸ್ತಾರೆ. ಆದ್ರೂ ಕೂಡ ಸ್ಪೀಕರ್ ರಮೇಶ್ ಕುಮಾರ್ ಅವರು 6 ಗಂಟೆ ಒಳಗೆ ಮಾಡಿ ಅಂತಕ್ಕಂಥ ಸೂಚನೆಯನ್ನ ಒಂದು ಸಲಹೆಯನ್ನು ಕೊಟ್ಟಿದ್ರು. ಆದ್ರೆ ದೋಸ್ತಿ ಪಕ್ಷದ ಮುಖ್ಯಸ್ಥರಾಗಿರುವಂತಹ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಅದನ್ನ ಫಾಲೋ ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇತ್ತು. ಹಾಗಾಗಿ ಈಗ 6 ಗಂಟೆ ಆದ್ರೂ ಕೂಡ ವಿಶ್ವಾಸಮತ ಯಾಚನೆಯ ಯಾವುದೇ ರೀತಿ ಪ್ರಕ್ರಿಯೆಗಳು ಮುಂದುವರೆದಿಲ್ಲ. ಹಾಗಾಗಿ 10 ನಿಮಿಷ ಕಾಲ ಮುಂದುವರೆದಿದೆ. ಸ್ಪೀಕರ್ ಅವರು ಯಾವ ರೀತಿ ಸಲಹೆ ಸೂಚನೆಗಳನ್ನು ಕೊಟ್ಟರು ಕೂಡ ಅದನ್ನು ಪಾಲನೆ ಮಾಡತಕ್ಕಂಥ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ಸರ್ಕಾರ ಯಾವ ರೀತಿ ಅಜೆಂಡಾ ಫಿಕ್ಸ್ ಮಾಡಿಕೊಂಡು ಕಲಾಪವನ್ನು ನಡೆಸುತ್ತದೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ವಿಶ್ವಾಸಮತ ಯಾಚನೆಯನ್ನ ಮಾಡತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಥ್ಯಾಂಕ್ ಯು ಆನಂದ್.